ಇದು ನೋಡಿ ದೊಂಟ್ ಸಾಂಬಾರು, ಸೊಪ್ಪು ಸಾರು ಮಾಡಿಬಿಟ್ಟು ದೊಂಟು ಉಳಿಯುತ್ತಲ್ಲ ದೊಂಟಲ್ಲಿ, ಅದರದ್ದು ಬೇಳೆ ಅರ್ಧ ಗಂಟೆ ನೆನೆಸ್ಬಿಟ್ಟು ದೊಂಟುಗಳೆಲ್ಲ ಬೀನ್ಸ್ ಬಿಡಿಸೋ ಥರ ಬಿಡಿಸ್ಕೊಂಡು ತೊಳೆದು ಅದರಲ್ಲಿ ಹಾಕಬೇಕು. 2 ವಿಸಿಲ್ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಕುಕ್ಕರ್ ಹಾಕಿ ಮುಚ್ಚಿಬಿಟ್ಟು ರುಬ್ಬೋಕ್ಕೆ ಕಾಯಿ ತುರಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ, ಸಾಂಬಾರು ಪೌಡ್ರು, ಕೊತ್ತಂಬರಿ, ಹುಣಸೆ ಹಣ್ಣು ಸ್ವಲ್ಪ, ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನ ರುಬ್ಕೋಬೇಕು. ಸಾಂಬಾರಿಗೆ ಮಸಾಲೆ ರುಬ್ತೀವಲ್ವ, ಆ ಥರ ರುಬ್ಕೋಬೇಕು ನೋಡಿ. ಇವಾಗ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಕುಕ್ಕರಲ್ಲಿ ನೋಡಿ ಚೆನ್ನಾಗಿ ಬೆಂದೋಗಿದೆ ಎಲ್ಲನೂ ಹಾಕ್ಬಿಟ್ಟು. ಈಗ ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಿಮ್ಗೆ ಬೆಲ್ಲ ಇಷ್ಟ ಇಲ್ಲಾಂದರೆ ಹಾಕ್ಕೋಬೇಡಿ, ನಾವು ಹಾಕ್ತೀವಿ, ಬೆಲ್ಲನೂ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ವೈಟ್ ರೈಸ್ಗೆ, ಮುದ್ದೆಗೂ, ಎರಡಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫೇಸ್ ಫಾಲೋ.